ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಪಿಡಿಒ ಎಸ್ಡಿಎ ಸೆಕ್ರೆಟರಿ ಗ್ರೇಡ್ 1-2 ಹುದ್ದೆಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಅನಲೈಸ್ ಮಾಡೋಣ ಇವತ್ತು. ನೋಡಿ, ಇದು 7ನೇ ಭಾಗ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನಾವು ಲಾಸ್ಟ್ 6 ವಿಡಿಯೋಸ್ ಗಳಲ್ಲಿ ಕೂಡ ಡಿಸ್ಕಸ್ ಮಾಡಿದೀವಿ. ಡೀಟೇಲ್ ಆಗಿ ಪಾರ್ಟ್ ಬೈ ಪಾರ್ಟ್ ಆಗಿ ನಾವು ವಿಡಿಯೋಸ್ಗಳು ಸರಣಿಗಳೇನು ಥಿಯರಿ ಕ್ಲಾಸ್ ಮಾಡಿದ್ವಿ. ಸೊ ಆ ಒಂದು ಇದರಲ್ಲಿ ನಾವು ಮಾಡ್ತಾ ಹೋಗಿದೀವಿ. ಅಂಡ್ ಇವತ್ತು ಕೂಡ ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. 2017 RDPR ಏನು ಪಿಡಿಒ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳಿದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಪಂಚಾಯತ್ ರಾಜ್ ಅಧಿನಿಯಮ ಅಥವಾ ಆಕ್ಟ್ 1993 ಏನಿದೆ, ಇದರಲ್ಲಿ ಒಟ್ಟು 19 ಚಾಪ್ಟರ್ಸ್ ಬರುತ್ತೆ, 4 ಶೆಡ್ಯೂಲ್ಸ್ ಬರುತ್ತೆ. 4 ಅನುಸೂಚಿಗಳು, 19 ಚಾಪ್ಟರ್ಸ್. ಸೊ ಇದರಲ್ಲಿ ಎಲ್ಲಾ ಚಾಪ್ಟರ್ಗಳು ಮಾಡಿದೀವಿ. ಅಂಡ್ ಈ ಎಲ್ಲಾ ಲಿಂಕ್ಸ್ ನಿಮಗೆ ಈ ಪಿಡಿಒ ಎಸ್ಡಿಎ ಸೆಕ್ರೆಟರಿ ಗ್ರೇಡ್ ಅಂತ ಸಪರೇಟ್ ವಿಡಿಯೋ ಪ್ಲೇಲಿಸ್ಟ್ ಇದೆ. ಈ ಥಿಯರಿ ಕ್ಲಾಸ್ ಕಂಪ್ಲೀಟ್ ಮುಗಿಸಿದೀವಿ. ಅಂಡ್ ಆಲ್ ವಿಡಿಯೋಸ್ ಆರ್ ಅಪ್ಡೇಟೆಡ್ ಟು 2022 ತಿದ್ದುಪಡಿ ಕಾಯ್ದೆಗೆ ಅಪ್ಡೇಟ್ ಆಗಿದೆ. ಓಕೆ, ಪ್ಲೇಲಿಸ್ಟ್ ಲಿಂಕ್ಸ್ ಕೊಟ್ಟಿರ್ತೀನಿ ಇದೇ ಬಿಡದ ಕೆಳಗಡೆ. ಹಾಗೆ ಇದೇ ಪ್ಲೇಲಿಸ್ಟ್ ಅಲ್ಲಿ ನಿಮ್ಗೆ ನಾವು ಕ್ವಶನ್ ಆನ್ಸರ್ ಸರಣಿ ಏನ್ ಮಾಡಿದ್ವಿ, ಪ್ರೀವಿಯಸ್ 6 ವಿಡಿಯೋಗಳು, ಅದು ನಿಮ್ಗೆ ಅಲ್ಲಿ ಸಿಗುತ್ತೆ ಸ್ನೇಹಿತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೀವು ಆನ್ಸರ್ ಮಾಡ್ತಾ ಬರಬೇಕಾಗುತ್ತೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಲಿಂಕ್ಸ್ ನ ಈಗ ಏನ್ ಹೇಳಿದ್ರೆ ನಾ ವಿಡಿಯೋ ಲಿಂಕ್ ಇದೆ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ. ಹೆಂಗೆ ಕ್ವಶನ್ಸ್ ಬರುತ್ತೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ಹೆಂಗ್ ಓದ್ಬೇಕು ಅನ್ನೋದು ಕೂಡ ನಿಮ್ಗೆ ಐಡಿಯಾ ಸಿಗುತ್ತೆ. ಹಾಗಾಗಿ ನಾನು ಮಧ್ಯ ಏನ್ ಮಾಡ್ತಾ ಇದ್ದೆ, ನಿಮಗೆ ಥಿಯರಿ ಕ್ಲಾಸ್ ಜೊತೆ ಈ ಪ್ರಶ್ನೋತ್ತರಗಳ ಸೀರೀಸ್ ಕೂಡ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಮಾಡೋಣ, ಇನ್ನು ತುಂಬಾ ಸೀರಿಯಸ್ ಇದೆ, ಪ್ರಶ್ನೋತ್ತರಗಳು ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರೀವಿಯಸ್ ಇಯರ್ದು ಈ ವಿಡಿಯೋದಲ್ಲಿ ಮುಗಿಸ್ಕೊಂಬೋಣ. ಓಕೆ, ಸೊ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡ್ತಿಲ್ಲ ನಾ ಮಾಡಿ ಸ್ನೇಹಿತರೆ, ಅದರ ಲಿಂಕು ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಥವಾ ನೀವು ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗ್ತದೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅಟ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ. ಸೊ ಬನ್ನಿ, ಹಾಗಾದ್ರೆ ನಾವು ಡೈರೆಕ್ಟ್ ಈ ಕ್ವಶನ್ಸ್ ಬಂದ್ಬಿಡ್ತೇನೆ. ಕನ್ನಡ ಮತ್ತು ಇಂಗ್ಲಿಷ್ ನೋಡಿ, ಒಂದರಲ್ಲೇ ಇದೆ, ಇಲ್ಲಿದೆ ನೋಡಿ. ಕನ್ನಡ ಇಂಗ್ಲಿಷ್ ಇದೆ, ಚೀಫ್ ಪ್ಲಾನಿಂಗ್ ಆಫೀಸರ್ ಆಫ್ ಜಿಲ್ಲಾ ಪಂಚಾಯತ್ ಇಸ್ ಅಪಾಯಿಂಟೆಡ್ ಬೈ, ಅಂದ್ರೆ ಜಿಲ್ಲಾ ಪಂಚಾಯತಿ ಮುಖ್ಯ ಯೋಜನಾ ಅಧಿಕಾರಿಗಳನ್ನು ನೇಮಿಸುವವರು ಯಾರು ಹೇಳ್ತೀರಾ? ಎಸ್, ಜಿಲ್ಲಾ ಪಂಚಾಯತಿ ಯೋಜನಾ ಅಧಿಕಾರಿ. ನೋಡಿ, ನಾವು ಯೋಜನಾ ಪ್ಲಾನಿಂಗ್ ಕಮಿಷನ್ ಅಂತ ನಾವು ಓದಿದೀವಿ, ಡೆವಲಪ್ಮೆಂಟ್ ಕಮಿಷನ್ ಕೂಡ ಇದೆ. ಸೊ ಎಲ್ಲ ಗೊತ್ತಿರಬೇಕು ನಿಮ್ಗೆ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಥಿಯರಿ ಕ್ಲಾಸ್ ಅನ್ನ ದಯವಿಟ್ಟು ನೋಡಿ ಸ್ನೇಹಿತರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಡೆಪ್ಯೂಟಿ ಕಮಿಷನರ್, ಸ್ಟೇಟ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ. ರೈಟ್ ಆನ್ಸರ್ ಸ್ಟೇಟ್ ಗೌರ್ಮೆಂಟ್. ಎಸ್, ಇದು ಬರೀ ಇಲ್ಲಿ ಆನ್ಸರ್ ಸ್ವಲ್ಪ ಹೈಲೈಟ್ ಇದೆ, ನೀವು ಟಿಕ್ ಹಾಕ್ಬಿಟ್ರೆ ಆಗಲ್ಲ. ಯಾವ ಒಂದು ಆರ್ಟಿಕಲ್ ಅಲ್ಲಿ ಬರುತ್ತೆ ಅಥವಾ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಆ ಸೆಕ್ಷನ್ ಅಥವಾ ಪ್ರಕರಣ 310 ಜಿಲ್ಲಾ ಯೋಜನಾ ಸಮಿತಿ ಮಾಡಿದ್ದೀವಿ, ನೀವು ಚೆಕ್ಔಟ್ ಮಾಡಿ. ಅಲ್ಲಿ ಹೇಳ್ತೀವಿ ಸರ್ಕಾರವು ಅಂತದ್ದು, ಗೌರ್ಮೆಂಟ್ ಕಾನ್ಸ್ಟಿಟ್ಯೂಟ್ ಎವ್ರಿ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಅಂತ ಹೇಳುತ್ತೆ. ಅರ್ಥ ಆಗ್ತೀಯಾ? ಸೊ ಅವರು ಇದನ್ನ ನೇಮಿಸ್ತಾರೆ. ಅದ್ರಲ್ಲಿ ಯಾರ್ಯಾರು ಇರ್ತಾರೆ ಈ ಜಿಲ್ಲಾ ಯೋಜನಾ ಸಮಿತಿಲಿ, ಅದನ್ನ ಮುಂದಿನ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿ. ಓಕೆ, ಮುಂದೆ ಕ್ವಶನ್ ತಗೊಂಡು ನಾಳೆ ಡಿಸ್ಕಸ್ ಮಾಡ್ತೀನಿ ಯಾರ್ಯಾರು ಇರ್ತಾರೆ ಅಂತ. ಆ ಕ್ವಶನ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಫಾರ್ ಎನಿ ರೀಸನ್ ಇಫ್ ಎ ತಾಲೂಕು ಪಂಚಾಯತ್ ಕಮಿಟಿ ಇಸ್ ಡಿಸಾಲ್ವ್ಡ್, ರಿಎಲೆಕ್ಷನ್ ಇಸ್ ಟು ಬಿ ಹೆಲ್ಡ್ ವಿತ್ ಇನ್. ಅಂದ್ರೆ ಯಾವ್ದಾದ್ರು ಕಾರಣಕ್ಕೆ ಒಂದು ತಾಲೂಕು ಪಂಚಾಯತ್ ಸಮಿತಿ ಕಮಿಟಿ ವಿಸರ್ಜಿಸಲ್ಪಟ್ಟರೆ ಯಾವ ತಿಂಗಳೊಳಗೆ ಮರು ಚುನಾವಣೆ ನಡೆಸತಕ್ಕದ್ದು? ಯಾವ ಯಾವ ರೀಸನ್ ಅಲ್ಲಿ ಈ ತಾಲೂಕು ಪಂಚಾಯತಿಯ ಕಮಿಟಿನ ವಿಸರ್ಜನೆ ಮಾಡ್ತಾರೆ ಹೇಳಿ ನೋಡೋಣ. ಹೇಳಿ, ಎಸ್, ನಮ್ಮ ಥಿಯರಿ ಕ್ಲಾಸ್ ಓದಿದ್ರೆ ಹೇಳಿ ಸ್ನೇಹಿತರೆ. ಕಂಪ್ಲೀಟ್ ಕೋರ್ಸ್ ನ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಇದೆ, ಚೆಕ್ಔಟ್ ಮಾಡಿ. ಬೈ ಲ್ಯಾಂಗ್ವೇಜ್ ಯಾರು ಮಾಡಿಲ್ಲ ನಿಮ್ಗೆ, ಕನ್ನಡ ಇಂಗ್ಲಿಷ್ ಅಲ್ಲಿ ಎರಡು ಲ್ಯಾಂಗ್ವೇಜ್. ಎಸ್, 6 ಮಂತ್ಸ್. ಯಾವ ಎಲ್ಲಿ ಬರುತ್ತೆ ಇದು ಹೇಳಿ ನೋಡೋಣ. ಎಲ್ಲಿ ಬರುತ್ತೆ ಸ್ನೇಹಿತರೆ? 118ನೇ ಪ್ರಕರಣ, ಪಂಚಾಯತಿ ಪ್ರದೇಶಗಳ ವಿಭಜನೆ ಪರಿಣಾಮ ಅಂತ. ನಾವು ಪಂಚಾಯತಿಗಳ ನಾಪ್ಕ ಇದೆಯಾ ನಿಮಗೆ? ಪಂಚಾಯತಿಗಳನ್ನ ಸ್ನೇಹಿತರೆ ನಾವು ಅಮಾಲ್ಗಮೇಷನ್ ಅಥವಾ ಮರ್ಜ್ ಅಥವಾ ಒಂದರಿಂದ ಒಂದು ತೆಗೆದು ಇನ್ನೊಂದು ಪಂಚಾಯತಿ ಅಥವಾ ಒಂದು ರೀಸ್ಟ್ರಕ್ಚರ್ ಮಾಡಿದಾಗ ಈ ಒಂದು ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದು ಬೇರೆ ಪಂಚಾಯತಿಗೆ ಸೇರ್ಕೊಂಡಾಗ ಸೊ ಆ ಪರಿಣಾಮ ಏನಾಗುತ್ತೆ ಮತ್ತೆ ಸೇರ್ಕೊಂಡಾಗ ಏನಾಗುತ್ತೆ ಇವೆಲ್ಲ ಡಿಸ್ಕಸ್ ಮಾಡಿದೀವಿ ನೋಡಿ. ಇದರಲ್ಲಿ ಇಲ್ಲಿ ಹೇಳುತ್ತೆ 6 ತಿಂಗಳಿಗೆ ಮೀರಿದ ಅವಧಿಗೆ ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಸ್ನೇಹಿತರೆ. 6 ಮಂತ್ಸ್ ಅಂದ್ರೆ 6 ಮಂತ್ಸ್ ಒಳಗೆ ಮಾಡ್ಬೇಕು, ಮೀರದ ಅಂತ ಹೇಳ್ತಕ್ಕಂಥ. ಎಸ್, ನೆಕ್ಸ್ಟ್ ಕ್ವಶನ್ ಬನ್ನಿ. ದ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಆಫ್ ಜಿಲ್ಲಾ ಪಂಚಾಯತ್ ಇಸ್ ಚೇರ್ಡ್ ಬೈ, ಜಿಲ್ಲಾ ಪಂಚಾಯತಿಯ ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷ ಯಾರು? ಎಸ್, ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ನೀವು ಜಿಲ್ಲಾ ಪಂಚಾಯತ್, ತುಂಬಾ ಜನ ಯಾರೋ ಒಂದು ವಿಡಿಯೋದಲ್ಲಿ ಈಗ ರೀಸೆಂಟ್ ಆಗಿ ಕೂಡ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಜಿಲ್ಲಾ ಪಂಚಾಯತಿ ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರ್ತಾನೆ ಅಂತ ಹೇಳಿ. ನೋ, ಇಟ್ ಇಸ್ ರಾಂಗ್. ಯಾಕಂದ್ರೆ 2022ನೇ ತಿದ್ದುಪಡಿ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ.
ನೀವಿನ್ನು ಹಳೆಯದ್ರಲ್ಲಿ ಇದ್ದೀರಾ, ಅದಕ್ಕೆ ನಮ್ಮ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಮಾಡಿದೀವಿ. ಇನ್ನು ಹಳೆಯದನ್ನೇ ಓದ್ಕೊಂಡು ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ ಆಗ್ತೀರಾ. ಇದು 2017 ಕ್ವಶನ್ ಪೇಪರ್, ಹಾಗಾಗಿ ಇದು ಹಳೆಯದನ್ನೇ ಕೊಟ್ಟಿದ್ದಾನೆ. 2022 ತಿದ್ದುಪಡಿಲಿ ಏನ್ ಹೇಳುತ್ತೆ, ಯಾರು ಜಿಲ್ಲಾ ಪಂಚಾಯತಿ ಯೋಜನೆಯ ಅಧ್ಯಕ್ಷ? ಓಕೆ, ಆಸ್ ಪರ್ 2017 ಕ್ವಶನ್ ಪೇಪರ್ ಪ್ರಕಾರ ಎಸ್ ಸಿ ಆಪ್ಷನ್ ರೈಟ್. ಬಟ್ ಇವಾಗ ಹಂಗಲ್ಲ, 2022 ತಿದ್ದುಪಡಿಲಿ ಚೇಂಜ್ ಮಾಡಿದ್ದಾರೆ. ಯಾರು? ಚೇರ್ಪರ್ಸನ್ ಜಿಲ್ಲಾ ಉಸ್ತುವಾರಿ ಸಚಿವ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅವನು ಕೋ ಚೇರ್ಪರ್ಸನ್. ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಅಧ್ಯಕ್ಷ ಅಥವಾ ಚೇರ್ಪರ್ಸನ್ ಉಸ್ತುವಾರಿ ಸಚಿವರ ಯಾರ್ತ ಅವರಾಗ್ತಾರೆ ನೋಡಿ. ನಿಮ್ಗೆ ಇದು ಕನ್ಫ್ಯೂಸ್ ಆದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವೆಲ್ಲ ಬರೆದಿದ್ದೀನಿ ಆ ಒಂದು ಇದರಲ್ಲಿ, ಈ ಜಿಲ್ಲಾ ಪಂಚಾಯತ್ ಯೋಜನಾ ಸಮಿತಿಲಿ ಯಾರು ಅಧ್ಯಕ್ಷ ಅಂತ ನಿಮ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮ್ಗೆ, ಕೇಳ್ತಾನೆ ಇದನ್ನ ಡೈರೆಕ್ಟ್ ಆಗಿ ಅಂತ. ಕೋ ಚೇರ್ಪರ್ಸನ್ ಯಾರು ಅಂತ ಕೇಳ್ತಾನೆ, ವೈಸ್ ಚೇರ್ಪರ್ಸನ್ ಇಂಥದ್ ಕ್ವಶನ್ ಕೇಳ್ತಾನೆ. ಈ ಸದಸ್ಯರುಗಳು ಯಾರು ಅಂತ ಕೇಳಕ್ ಹೋಗಲ್ಲ. ಯೂಶುವಲ್ ಎಕ್ಸಾಮ್ ಅಲ್ಲಿ ಅವನು ಚೇರ್ಪರ್ಸನ್ ಅಥವಾ ಕೋ ಚೇರ್ಪರ್ಸನ್, ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಥವಾ ವೈಸ್ ಚೇರ್ಪರ್ಸನ್ ಯಾರು ಅಂತ ನೋಡಿ. ಇವೆಲ್ಲ ಇದೆಯಲ್ಲ, ಈ ಹೈಲೈಟ್ ಮಾಡಿ ಅಮೆಂಡ್ಮೆಂಟ್ ಆಗಿರೋದಿವಲ್ಲ, ನಿಮಗೆ ತೋರಿಸ್ತೀನಿ. ಐ ವಿಲ್ ಶೋ ಯು ನೋಡಿ. 310 ಪ್ರಕರಣ ತಿದ್ದುಪಡಿ, ಇದು 2022 ತಿದ್ದುಪಡಿಯ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೆಂಗಿದೆ ಹಂಗೆ ತಗೊಂಬಂದಿದ್ದೀನಿ. ಇಲ್ಲಿ ಹೇಳುತ್ತೆ, 2ನೇ ಉಪ ಪ್ರಕರಣದ ಎ ಮತ್ತು ಬಿ ಖಂಡಗಳ ಬದಲಿಗೆ ಮುಂದಿನ ಪ್ರಯೋಗಿಸತಕ್ಕದ್ದು. ಇಲ್ಲಿ ನೋಡಿ, ಸಂಬಂಧಪಟ್ಟ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಚೇರ್ಪರ್ಸನ್ ಆಗಿರ್ತಾನೆ. 2022 ತಿದ್ದುಪಡಿ ಇದು, 2022-23 ಅನ್ಕೋಬಹುದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್, 2022-23 ಸಾಲಿನ ತಿದ್ದುಪಡಿ. ಅದರಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಕೋ ಚೇರ್ಪರ್ಸನ್ ಮಾಡ್ತಾರೆ. ಜಿಲ್ಲಾ ಕೇಂದ್ರ ಸಂಬಂಧಪಟ್ಟ ನಗರ ಪಾಲಿಕೆ ಪೌರಸಭಾ ಮಹಾಪೌರರು ಇರ್ತಾರೆ ಆ ಜಿಲ್ಲೆಯಲ್ಲಿ. ಅಂದ್ರೆ ನಾವು ಏನ್ ಅಂತ ಕರಿತೀವಿ, ಮೇಯರ್ಸ್ ಅಂತ ಅಥವಾ ಅಧ್ಯಕ್ಷ ಅಂತ ಏನ್ ಕರಿತೀವಿ, ಅವರು ವೈಸ್ ಚೇರ್ಪರ್ಸನ್ ಆಗಿರ್ತಾರೆ. ತಿದ್ದುಪಡಿ ಮಾಡಿದ್ದಾರೆ 310B ಪ್ರಕರಣ ತಿದ್ದುಪಡಿ, ಇವೆಲ್ಲ ನಾವು ತಿದ್ದುಪಡಿ ಮಾಡಿದೀವಿ ನಮ್ಮ ವಿಡಿಯೋಗಳಲ್ಲಿ. ಟಿಲ್ 2022 ಕಂಪ್ಲೀಟ್ ತಿದ್ದುಪಡಿ ಆಗಿದೆ ಸ್ನೇಹಿತರೆ ನಮ್ಮ ವಿಡಿಯೋಸ್. ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಇಲ್ಲಿ ರೈಟ್ ಆನ್ಸರ್ ಇವಾಗ ಈ ಆಪ್ಷನ್ ಅಲ್ಲ, ಈಗ ಯಾರು ಸರ್? ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಎಸ್, ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ನಾನು ಕನ್ನಡದಲ್ಲಿ ಮಾತ್ರ ಓದ್ತೀನಿ. ಓಕೆ, ಇಂಗ್ಲಿಷ್ ಕ್ವಶನ್ ಬಂದು, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ದಲ್ಲಿ ಜಿಲ್ಲಾ ಪಂಚಾಯತಿಯ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ? ನೋಡಿ, ನಾನು ಇತರ ಸೆಕ್ಷನ್ಸ್ ಗಳನ್ನು ಕೇಳ್ತಾನೆ. ಸೆಕ್ಷನ್ ಅಥವಾ ಪ್ರಕರಣ, ಸೆಕ್ಷನ್ ಅಂತಾನೆ ಆಗ್ತಾನೆ ನೋಡಿ. ಇಂಗ್ಲಿಷ್ ಅಲ್ಲಿ ಏನಿದೆ ಅದನ್ನೇ ಆಗ್ತಾನೆ. ಪ್ರಕರಣ ಅಂತ ಆಗ್ಬೇಕಾರೋ ಆಗ್ಬೋದು, ಸೆಕ್ಷನ್ ಅಂತ ಆಗ್ಬೋದು. ಯಾವ್ದ್ರಲ್ಲಿ ಹೇಳ್ತೀರಾ? ಎಸ್, 265 ಏನ್ ಹೇಳುತ್ತೆ? 265 ಎಲ್ಲಿ ಬರುತ್ತೆ ಹೇಳಿ, ಫಟಾಫಟ ಅಂತ ಹೇಳಿದ್ರು ನೋಡೋಣ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಬಾಕು ವಾಸಲಾತಿ ಕಾರ್ಯವಿಧಾನ ಅನ್ನೋದ್ರಲ್ಲಿ ಬರುತ್ತೆ ನೋಡಿ. ಇದನ್ನ ಇದೇ ಕ್ವಶನ್ ಬೇಕಾದ್ರೆ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ, ಓಕೆ, ಈ ಒಂದು ತೆರಿಗೆ ಅಥವಾ ಫೀಸ್ಗಳು ಅಂತ ಒಂದು ಚಾಪ್ಟರ್ ಬರುತ್ತೆ, ಅದರಲ್ಲಿ ಬರುತ್ತೆ. ಇದು ಇದನ್ನ ಯಾರ ಮುಖಾಂತರ ಜಾರಿ ಮಾಡಬಹುದು ಅಂತ ಕೇಳ್ಬೋದು ನಿಮಗೆ. ಓಕೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಕಾರ್ಯನಿರ್ವಾಹಕ ಅಧಿಕಾರಿ, ಮತ್ತು ಎಷ್ಟು ದಿನ ಒಳಗೆ ಅದನ್ನ ಪಾವತಿ ಮಾಡದಿದ್ದರೆ ಮಾಡಬೇಕು ಅಥವಾ ಮಾಡದಿದ್ದರೆ ಆಸ್ತಿಯನ್ನು ಜಪ್ತಿ ಮಾಡಲಾಗುತ್ತೆ ಅಂತ ಕೇಳ್ಬೋದು. 15 ನೋಡಿ, ಇವೆಲ್ಲ ಇದೆಯಲ್ಲ, ಹೈಲೈಟ್ ಮಾಡಿದ್ನಲ್ಲ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್, ಸೇಮ್ ಕ್ವಶನ್ ತಗೊಳ್ತಾನೆ. ಕ್ವಶನ್ ಅಲ್ಲಿ ಯಾವ ಸೆಕ್ಷನ್ ಅನ್ನು ಬದಲು, ಓಕೆ, ಸೆಕ್ಷನ್ 265 ದಲ್ಲಿ ಜಿಲ್ಲಾ ಪಂಚಾಯತಿ ಬಾಕಿ ಹಿಂಪಡೆಯುವ ಕ್ರಮಕ್ಕೆ ನೋಟಿಸ್ ಯಾರು ಕೊಡ್ತಾರೆ ಅಂತ ಕೇಳ್ಬೋದು, ಅಥವಾ ಎಷ್ಟು ದಿನದ ಒಳಗೆ ಆ ಒಂದು ಪಾವತಿಯನ್ನ ಮಾಡಬೇಕು ಅಂತ ಕೇಳ್ಬೋದು, 15. ಸೊ ಇವೆಲ್ಲ ಈ ತರ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ ನೋಡಿ, ನಾನು ನಿಮಗೆ ಹೆಂಗ್ ಕೇಳಿದಾನೆ ಅದನ್ನು ತೋರಿಸ್ತಾ ಇದ್ದೀನಿ, ಮತ್ತೆ ಹೆಂಗ್ ಕೇಳಬಹುದು ಅದೇ ಕ್ವಶನ್ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲೆಲ್ಲ ಇದೆ ಡೀಟೇಲ್ ಆಗಿ, ಇವೆಲ್ಲ ಹೈಲೈಟ್ ಮಾಡಿದೀವಿ. ಜಸ್ಟ್ ನಮ್ ನೋಟ್ಸ್ ತಗೊಂಡ್ಬಿಟ್ರೆ ಸಾಕು, ನೀವು ಓದ್ಕೊಂಡ್ಬಿಟ್ರೆ ಆಯ್ತು. ನೋಡೋಣ, ಕೊಡ್ತೀನಿ, ವಿಲ್ ಗಿವ್ ಇಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ದ ಜಿಲ್ಲಾ ಪಂಚಾಯತ್ ಹ್ಯಾಸ್ ಪ್ರಾವಿಷನ್ ಫಾರ್, ಅಂದ್ರೆ ಜಿಲ್ಲಾ ಪಂಚಾಯತ್ ಎಷ್ಟು ಸ್ಥಾಯಿ ಸಮಿತಿಗಳಿಗೆ ಅವಕಾಶ ಆಗುತ್ತೆ ಹೇಳ್ತೀರಾ? ಎಸ್, 5 ಕರೆಕ್ಟ್. ಇಲ್ಲಿ ಹೈಲೈಟ್ ಇದೆ, ಹೇಳ್ಬಿಡ್ತೀರಾ 5 ಅಂತ. ಎಸ್, ಆದ್ರೆ ಯಾವ್ದು ಹೇಳಿ ನೋಡೋಣ. ಆ 5 ಕಮೆಂಟ್ ಮಾಡಿ ಫಟಾಫಟ್ ಅಂತ. ಯಾವ್ದು ನೋಡಿ, ಇದೇ ಕ್ವಶನ್ ಬೇರೆ ರೀತಿಯನ್ನು ಕೇಳಬಹುದು. ತಾಲೂಕು ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳಿಗೆ ಅವಕಾಶ? ಡ್ಯಾಶ್ ಸ್ಥಾಯಿ ಸಮಿತಿಗಳಿಗೆ, ಸ್ಟ್ಯಾಂಡಿಂಗ್ ಕಮಿಟಿ, ಸಾರಿ, ಸ್ಥಾಯಿ ಸಮಿತಿಗಳಿಗೆ ಅಥವಾ ಸಮಿತಿ ಕಮಿಟಿಗಳಿಗೆ ಅಂತ. ಇಲ್ಲಿ ಸ್ಥಾಯಿ ಅಂತ ಕೊಟ್ಬಿಟ್ಟಿದ್ದಾನೆ, ಸ್ಥಾಯಿ ಬರೀ ಎಸ್ ಸಮಿತಿಗಳಿಗೆ ಅಂತ ಕೊಡ್ಬೇಕಾಗಿತ್ತು ನೋಡಿ. ಈಗ 186 ಪ್ರಕರಣದ ಅಡಿಯಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಸಮಾಜ ಪರಿಶೋಧ ಮತ್ತು ಸಾಮಾಜಿಕ ನ್ಯಾಯ, ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಕೈಗಾರಿಕೆ. ಅದೇ ನಮ್ಮ ತಾಲೂಕು ಪಂಚಾಯತಿಗೆ ತಗೊಂಡ್ರೆ ಎಷ್ಟು ಸ್ಥಾಯಿ ಸಮಿತಿ ಇರುತ್ತೆ? 3 ಇರುತ್ತೆ.
ತ್ರೀ ನಂಬರ್ ಯಾವ್ದ್ಯಾವ್ದು, ಸಾಮಾನ್ಯ, ಹಣಕಾಸು ಮತ್ತು ಸಾಮಾಜಿಕ, ಇದೆರಡು ಏನಲ್ಲ. ಓಕೆ, ಇದೆಲ್ಲ ನೀವು ಕಂಪೇರಿಟಿವ್ ಮಾಡಿ ಓದ್ಬೇಕಾಗತ್ತೆ ಸ್ನೇಹಿತರೆ, ಅವಾಗ ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಮಾಡೋಣ ಕಂಪೇರಿಟಿವ್ ವೀಡಿಯೋಸ್ ಮಾಡೋಣ, ಇನ್ನು ಪ್ರಶ್ನೋತ್ತರಗಳು ಸೇರಿಸ್ ಮಾಡೋಣ, ಎಲ್ಲ ಮಾಡೋಣ. ಓಕೆ, ನೆಕ್ಸ್ಟ್ ಬನ್ನಿ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯತ್ ತನ್ನ ಸ್ವತ್ತನ್ನು ಸ್ವಾಧೀನಪಡಿಸಬಹುದು, ಹಿಡಿತದಲ್ಲಿ ಇಡುವುದು, ವಿಲಯ ಮಾಡಬಹುದು? ವೆರಿ ಈಸಿ ಕ್ವಶನ್ ಇದು. ಇದ್ರ ಬಗ್ಗೆ ಅಂತ ತುಂಬಾ ಸಲ ಹೇಳಿದೀವಿ, ತನ್ನ ಸ್ವತಃವನ್ನು ಸ್ವಾಧೀನಪಡಿಸ್ಕೋಬಹುದು. ನಾವು ಹೇಳಿದೀವಲ್ಲ, ಯಾವುದು 209 ಎಲ್ಲಿ ಬರುತ್ತೆ ಇದು? 209 ಎಲ್ಲಿ ಬರುತ್ತೆ? ಎಸ್ ಹೇಳ್ತೀರಾ? ಅಧ್ಯಾಯ 15 ಬರುತ್ತೆ, ಪಂಚಾಯತ್ ಸ್ವತ್ತುಗಳು ಮತ್ತು ನಿಧಿಗಳು. ನೋಡಿ, ಇದೇ ಕ್ವಶನ್ ಅವನು ಏನ್ ಕೇಳ್ಬೋದು, ನಿಮ್ಮ ಯಾವ ಸೆಕ್ಷನ್ ಬದಲು ಯಾವ ಅಧ್ಯಾಯದಲ್ಲಿದೆ ಅಂತ ಕೇಳ್ಬೋದು. ಅಧ್ಯಾಯ ಅಥವಾ ಚಾಪ್ಟರ್, ಸಿಂಪಲ್ ಫಂಡಾ. ಓಕೆ, ಪಂಚಾಯತ್ ಸ್ವತ್ತುಗಳು ಮತ್ತು ನಿಧಿಗಳ ಅಡಿಯಲ್ಲಿ ಅಧ್ಯಾಯ 15 ಬರುತ್ತೆ. ಅದ್ರಲ್ಲಿ ನೋಡಿ 209 ಗ್ರಾಮ ಪಂಚಾಯತಿ ಸ್ವತ್ತನ್ನು ಅರ್ಜಿಸಬಹುದು, ಧಾರಣ ಮಾಡಬಹುದು, ವಿಲಯ ಮಾಡಬಹುದು ಅಂತ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅದ್ರಲ್ಲಿ ಡೀಟೇಲ್ ಆಗಿ 209 ಕೊಟ್ಟಿದ್ದೀನಿ ನೋಡಿ, ಅರ್ಥ ಆಗ್ತಿದೆಯಲ್ಲ. ಸೊ ಇದೇ ಕ್ವಶನ್ ಏನ್ ಕೇಳ್ಬೋದು ಅವನು, ಅಧ್ಯಾಯ ಎಷ್ಟು ಅಂತ ಕೇಳ್ಬೋದು, ಅಥವಾ ಅಧ್ಯಾಯ ಯಾವುದು ಅಂತ ಕೇಳೋದ್ ಬದಲು ಈಗ ಅಧ್ಯಾಯದ ಹೆಸರಿದೆ ನೋಡಿ ಇಲ್ಲಿ, ಪಂಚಾಯತ್ ಸ್ವತ್ತುಗಳು ಮತ್ತು ನಿಧಿಗಳು, ಈ ತರದ್ದು ಬೇರೆ ನಾಲ್ಕೈದು ಚಾಪ್ಟರ್ ನೇಮ್ ಹಾಕ್ಬಿಟ್ಟು ಯಾವ ಅಧ್ಯಾಯದಲ್ಲಿ ಬರುತ್ತೆ ಅಂತ ಕೇಳ್ಬೋದು ಕ್ವಶನ್ಸ್ಗಳು. ಓಕೆ, ಎಸ್ ನೆಕ್ಸ್ಟ್ ಬನ್ನಿ. ಇಲ್ಲಿ ನೋಡಿ, ಅಧ್ಯಾಯ 15 ಪಂಚಾಯತ್ ಸ್ವತ್ತುಗಳು ಮತ್ತು ನಿಧಿಗಳು. ಯಾಕೆ ಅಂತಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ ಇಲ್ಲಿ ಏನ್ ಕೇಳಿದ್ರೆ, ಗ್ರಾಮ ಪಂಚಾಯತ್ ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು ಅಂತ. ಇಲ್ಲಿ ನಿಮಗೆ ಬೇರೆ ಬೇರೆ ಚಾಪ್ಟರ್ ಇದೆ, ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು 3-4 ಚಾಪ್ಟರ್ಸ್ ಇದೆ, ಆ ಹೆಸರುಗಳು ಹಾಕ್ಬಿಡ್ತಾನೆ ಇದ್ರ ಜೊತೆಗೆ. ಅವಾಗ ಯಾವ್ದಕ್ಕೆ ಅಂತ ನೀವು ಟೆಕ್ ಮಾಡ್ತೀರಾ? ತೆರಿಗೆ ಮತ್ತೆ ಫೀಸ್ಗಳನ್ನು ಹಾಕ್ಬಿಡ್ಬೋದು ನಿಮಗೆ, ಟ್ಯಾಕ್ಸಸ್ ಅಲ್ವಾ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಗ್ರಾಮ ಪಂಚಾಯತಿ ಎಲ್ಲಿರದ, ಆದ್ರೆ ಜಿಲ್ಲಾ ಪಂಚಾಯತಿಯಲ್ಲಿರೋ ಇಬ್ಬರು ವಿಶೇಷ ಅಧಿಕಾರಿಗಳು. ನೋಡಿ, ಇದಂತೂ ತುಂಬಾ ಈಸಿ, ನಾನು ನಿಮಗೆ ಈ ಚಾಪ್ಟರ್ ಮಾಡ್ಬೇಕನ್ನೋದು ಕೂಡ ಹೇಳಿದ್ದೆ, ಕಂಪೇರಿಟಿವ್ಲಿ ಹೆಂಗ್ ಓದ್ಬೇಕು ಅಂತ ಕೂಡ ಹೇಳಿದ್ದೆ, ಗ್ರಾಮ ಪಂಚಾಯತ್ ಜೊತೆ, ತಾಲೂಕು ಪಂಚಾಯತ್ ಜೊತೆ, ಜಿಲ್ಲಾ ಪಂಚಾಯತ್ ಜೊತೆ. ಎಸ್, ಚೀಫ್ ಪ್ಲಾನಿಂಗ್ ಆಫೀಸರ್ ಮತ್ತೆ ಚೀಫ್ ಅಕೌಂಟೆಂಟ್ ಆಫೀಸರ್, ವೆರಿ ಇಂಪಾರ್ಟೆಂಟ್ ಇದು. ಚೀಫ್ ಅಕೌಂಟೆಂಟ್ ಆಫೀಸರ್ ನಮ್ಗೆ ಇದು ಜಿಲ್ಲಾ ಪಂಚಾಯತಿಯಲ್ಲಿ ಇರ್ತಾರೆ, ಜಿಲ್ಲಾ ಪಂಚಾಯತಿಲಿ ಸ್ನೇಹಿತರೆ. ಅದೇ ಗ್ರಾಮ ಪಂಚಾಯತಿಲಿ ತಗೊಂಡ್ರೆ ನಿಮ್ಗೆ ಯಾರಿರ್ತಾರೆ, ಪಿ ಡಿ ಒ, ಎಸ್ ಡಿ ಎ ಇರ್ತಾರೆ. ಇವ ಚೀಫ್ ಅಕೌಂಟೆಂಟ್ ಆಫೀಸರ್ ಇರಲ್ಲ ಅಲ್ಲಿ, ಅವ್ರ ಬದಲು ಎಸ್ ಡಿ ಎ. ನೋಡಿ, 196 ಪ್ರಕರಣ, ಜಿಲ್ಲಾ ಪಂಚಾಯತಿ ಸಿಬ್ಬಂದಿ, ಚಾಪ್ಟರ್ ನಂಬರ್. ನಾನು ಪ್ರತಿ ಒಂದು ಕೊಡ್ತಾ ಇದ್ದೀನಿ ನೋಡಿ, ನಾವು ಮಾಡಿದೀವಿ ಇದನ್ನ. ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ, ಚಾಪ್ಟರ್ ಯಾವ್ದು, 12 ಚಾಪ್ಟರ್, ಯಾವ ಒಂದು ಇದ್ರಲ್ಲಿ ಬರುತ್ತೆ, ಯಾವ ಪ್ರಕರಣದಲ್ಲಿ ಬರುತ್ತೆ. ಅದು ಡೆಪ್ಯೂಟಿ ಕಮಿಷನರ್ಗೆ ಕಮ್ಮಿ ಇಲ್ಲ, ಅದೇ ದರ್ಜೆಯಲ್ಲಿ ಇರ್ತಕ್ಕಂಥ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಇರ್ತಾರೆ, ಹಾಗೆ ಒಬ್ಬ ಮುಖ್ಯ ಲೆಕ್ಕಾಧಿಕಾರಿ, ಯೋಜನಾಧಿಕಾರಿ ಅಂತ ಕರಿತೀವಿ, ಪ್ಲಾನಿಂಗ್ ಕಮಿಷನರ್, ಯೋಜನಾಧಿಕಾರಿ, ಪ್ಲಾನಿಂಗ್ ಮುಖ್ಯ ಯೋಜನಾಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಅಂತ ಕರಿತೀವಿ, ಇವ್ರು ಇರ್ತಾರೆ. ಆದ್ರೆ ನಿಮ್ಗೆ ಇದ್ರಲ್ಲಿ ಇರಲ್ಲ, ತೋರಿಸ್ತೀನಿ ನಿಮ್ಗೆ. ನೋಡಿ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಅಂತ ಅಧ್ಯಾಯ 5 ಬರುತ್ತೆ. ನೋಡಿ, ಅಧ್ಯಾಯ 5 ಇದೆಯಲ್ಲ, ಅಧ್ಯಾಯ 5 ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತಾತ್ಮಕ ಸೇವೆ ಅಂತಿದೆ. ಇದರಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಲಿ ನಿಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರಕರಣ 111 ಇದೆ, 111 ನಿಮಗೆ ಪಿ ಡಿ ಒ, ಎಸ್ ಡಿ ಎ ಇರ್ತಾರೆ ಅಂತ ಬರುತ್ತೆ. ಇನ್ನು ಬೇರೆ ಬೇರೆ ಅಧಿಕಾರಿಗಳಿದೆ, ಗ್ರೂಪ್ ಡಿ, ಗ್ರೂಪ್ ಸಿ ಹುದ್ದೆಗಳು, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ. ಆದ್ರೆ ಪಿ ಡಿ ಒ ಕೂಡ ಗ್ರೂಪ್ ಸಿ ಅಲ್ವಾ, ಎಸ್ ಎಸ್ ಡಿ ಎ. ಸೊ ಇವ್ರು ಇರ್ತಾರ, ನಮ್ಗೆ ಪ್ಲಾನಿಂಗ್ ಮತ್ತೆ ಲೆಕ್ಕ ಅಧಿಕಾರಿ ಇರಲ್ಲ, ಅರ್ಥ ಆಗ್ತಿದೆಯಲ್ಲ. ಸೊ ಯಾವ ಪ್ರಕರಣ ಅದು? 111 ಪ್ರಕರಣ. ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಯಾವ ಪ್ರಕರಣ? 196 ಪ್ರಕರಣ, ಸೆಕ್ಷನ್ 196. ಚಾಪ್ಟರ್ ಅದು ಜಿಲ್ಲಾ ಪಂಚಾಯತಿ ಸಿಬ್ಬಂದಿ, ಚಾಪ್ಟರ್ 12. ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತ್ ಚಾಪ್ಟರ್ ಅಧ್ಯಾಯ 5. ಓಕೆ, ಇಲ್ಲೇ ಇದೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ. ನೋಡಿದ್ರ, ಹಿಂಗೆ ವಿ ಶುಡ್ ಲರ್ನ್ ಲೈಕ್ ದಿಸ್. ಓಕೆ, ಅವಾಗ ನಾವು ಈಸಿಯಾಗಿ ನಾವು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಕಂಪೇರಿಟಿವಲ್ಲಿ ಓದಬೇಕು ಸ್ನೇಹಿತರೆ, ಕಂಪೇರಿಟಿವಲ್ಲಿ ಓದಬೇಕು. ಸೊ ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಬನ್ನಿ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಅಡಿಯಲ್ಲಿ ಪಂಚಾಯತಿಗಳು ಕುಡಿಯುವ ನೀರಿನ ಮೇಲೆ ಲೆವಿ ಅಥವಾ ವಿಧಿಸಬಹುದು? ಲೆವಿ ಅಂತಂದ್ರೆ ಗೊತ್ತಲ್ಲ, ಟ್ಯಾಕ್ಸೆಸ್, ಸೆಸ್ ಅನ್ನ ಹಾಕ್ತಕ್ಕಂಥದ್ದು. 1993 ಯಾವ ಸೆಕ್ಷನ್? ಎಸ್, 199 ಇಲ್ಲಿ ಹೈಲೈಟ್ ಇದೆ, ಎಸ್ ಟಿಕ್ ಹಾಕ್ತೀರಾ? 199 ಸೆಕ್ಷನ್ 2.
ನೋಡಿ, ಕುಡಿಯುವ ನೀರು ಸರಬರಾಜಿಗೆ ತೆರಿಗೆ, ಇದೇ ಕ್ವಶನ್ ನಿಮ್ಗೆ ಬೇರೆ ಕೇಳ್ಬೋದು. ಇಲ್ಲಿ ಏನಾಗಿದೆ, 190 ಸೆಕ್ಷನ್ ಅಡಿಯಲ್ಲಿ ಕುಡಿಯುವ ನೀರು ಬದಲು ನಿಮಗೆ ಜಾಹೀರಾತು ಮೇಲಿನ ತೆರಿಗೆ, ಕೃಷಿ ತೆರಿಗೆ, ಚಲನಚಿತ್ರ ಹೊರತುಪಡಿಸಿ ಮನರಂಜನಾ ತೆರಿಗೆ, ಅಥವಾ ಇದೇ ಕ್ವಶನ್ ಇನ್ನೊಂದರ ಕೇಳ್ತಾನೆ. ಅದು ಮುಂದೆ ಕ್ವಶನ್ ಇದೆ ನೋಡಿ, ಸೇಮ್ ಕ್ವಶನ್ ಡೈರೆಕ್ಟ್ ಆಗಿ ಯಾವ ಪಂಚಾಯಿತಿ ಈ ಟ್ಯಾಕ್ಸ್ ನ ವಿಧಿಸಬಹುದು ಅಂತ ಕೇಳ್ತಾನೆ. ಅರ್ಥ ಆಗ್ತಿಲ್ಲ, ಈ ಟ್ಯಾಕ್ಸಸ್ ಮತ್ತೆ ಸೆಸ್ ಗಳ ಫೀಗಳನ್ನ ಯಾವ ಪಂಚಾಯತ್ ವಿಧಿಸಬಹುದು ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ಇಲ್ಲಿದೆ ನೋಡಿ, ಯಾವ ಯಾವ್ದಕ್ಕೆ ವಿಧಿಸಬಹುದು, ಕೃಷಿ ತೆರಿಗೆ, ಮತ್ತೆ ಒಂದಷ್ಟು ಯಂತ್ರೋಪಕರಣಗಳ ತೆರಿಗೆ, ಓಕೆ, ಇವೆಲ್ಲ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ, 199(2), ಓಕೆ. ಸೊ 199 ತಿಳ್ಕೊಂಡ್ರೆ ಸಾಕಾಗತ್ತೆ ಇದು. ಈಗ ನೋಡಿ, ಮುಂದೆ ತಗೋತೀನಿ ಅದನ್ನು ಕೂಡ ಕ್ವಶನ್, ನಿಮ್ಗೆ ಅಲ್ಲೇ ಗೊತ್ತಾಗತ್ತೆ. ಈಗ ಈ ಕ್ವಶನ್ ನೋಡೋಣ, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಯಾರಾಗಿರ್ತಾರೆ ನೋಡಿ, ಇದು ನಾನು ಡೀಟೇಲ್ ಆಗಿ ಇದನ್ನು ಕೂಡ ಮಾಡಿದ್ದೀನಿ. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಯಾರು, MLA, ಉಪಾಧ್ಯಕ್ಷರು, ಸಹ ಅಧ್ಯಕ್ಷರು ಕೇಳೋದು, ಓ ಚೇರ್ಪರ್ಸನ್, ಓ ಚೇರ್ಪರ್ಸನ್ ಯಾರು, ಅಧ್ಯಕ್ಷರು ಆಫ್ ತಾಲೂಕು ಪಂಚಾಯಿತಿ. ಇದೇ ಕ್ವಶನ್ ನಿಮ್ಗೆ ಇನ್ನೊಂದು ಕೇಳಬಹುದು, ಏನು, ತಾಲೂಕು ಪಂಚಾಯಿತಿ ಮತ್ತು ಯೋಜನಾ ಸಮಿತಿಯ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತ. ಚೇರ್ಪರ್ಸನ್ ಹೇಳ್ತೀರಾ, ಚೇರ್ಪರ್ಸನ್ ಯಾರಾಗಿರ್ತಾರೆ ಹೇಳ್ತೀರಾ? ಎಸ್, ಯಾವ ಒಂದು ಪ್ರಕರಣ ಅಡಿಯಲ್ಲಿ ಬರುತ್ತೆ ಹೇಳಿ ಹೋಗ್ಲಿ, ಯಾವ ಪ್ರಕರಣದಲ್ಲಿ ಬರುತ್ತೆ ಕಮೆಂಟ್ ಮಾಡಿಸ್ತೇನೆ. ಹೆಂಗಿರ್ಬೇಕು, ನಾನು ಆಲ್ರೆಡಿ ಎವ್ರಿ ಚಾಪ್ಟರ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇನ್ ಅವರ್ ಚಾನಲ್. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರೀವಿಯಸ್ ಕ್ವಶನ್ಸ್ ನಾವು ತುಂಬಾ ವಿಡಿಯೋಗಳಲ್ಲಿ ಸಾಲ್ವ್ ಮಾಡಿದೀವಿ, ಅದನ್ನು ಚೆಕ್ಔಟ್ ಮಾಡಿ. ಇರಬೇಕು ಸ್ನೇಹಿತರೆ, 309D ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ನಾಪಕ ಇದೆ, ಇದನ್ನ ನಿಮ್ಗೆ ಕೊಟ್ಟಿದ್ದೀನಿ. ಕೋ ಚೇರ್ಪರ್ಸನ್ ತಾಲೂಕು ಪಂಚಾಯತಿ ಅಧ್ಯಕ್ಷ, ಅಧ್ಯಕ್ಷರು ಯಾರಾಗಿರ್ತಾರೆ, ಆ ತಾಲೂಕಿ ದೊಡ್ಡ ಭಾಗವನ್ನು ಪ್ರತಿನಿಧಿಸುವ ವಿಧಾನಸಭೆ ಸದಸ್ಯರು ಅಧ್ಯಕ್ಷರಾಗಿರ್ತಾರೆ. ಅಂದ್ರೆ ಆ ತಾಲೂಕಲ್ಲಿ ಇನ್ನ ಇರ್ತಕ್ಕಂತ MLA, ಯಾವ್ದಾದ್ರು ಒಂದು ತಾಲೂಕಿನ MLA ಇದ್ರೆ ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ ನಿಮಗೆ, ಥಿಯರಿ ಕ್ಲಾಸ್ ನೋಡಿದ್ರೆ ಗೊತ್ತಿರುತ್ತೆ, ಎಕ್ಸಾಮ್ ಅಲ್ಲಿ ಈ ಚೇರ್ಪರ್ಸನ್, ಕೋ ಚೇರ್ಪರ್ಸನ್ ಅಥವಾ ವೈಸ್ ಚೇರ್ಪರ್ಸನ್ ಇಂಥದನ್ನ ಕೇಳ್ತಾನೆ ಸ್ನೇಹಿತರೆ. ಸದಸ್ಯರ ಬಗ್ಗೆ ಕೇಳಲ್ಲ ಹೆಚ್ಚು, ಈ ತರದ್ದು ಪ್ರಮುಖವಾಗಿರ್ತಕ್ಕಂಥದ್ದನ್ನು ಕೇಳ್ತಾನೆ. ಇದು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಏನೇ ಕೇಳಿದ್ರು ಅವ್ರು ಸದಸ್ಯರಾಗಿರ್ತಾರೆ ಅಥವಾ ವಿಶೇಷ ಆಹ್ವಾನರಾಗಿರ್ತಾರೆ, ಸಿಂಪಲ್ ಫಂಡ ಅಲ್ವಾ. ಎಸ್, ಹೋಗೋಣ ಹಾಗಾದ್ರೆ ಮುಂದೆ ಬನ್ನಿ. ನೆಕ್ಸ್ಟ್ ನೋಡಿ, ಒಂದು ಗ್ರಾಮ ಪಂಚಾಯತಿಯು ತನ್ನ ಆಯವ್ಯಯದ ಅಂದಾಜನ್ನು ಅಂಗೀಕರಿಸುವಲ್ಲಿ ವಿಫಲವಾದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಡ್ಯಾಶ್ ಗೆ ಅನುಮೋದನೆಗೆ ರವಾನಿಸುತ್ತಾನೆ. ಅಂದ್ರೆ ಒಂದು ಗ್ರಾಮ ಪಂಚಾಯತಿ ತನ್ನ ಬಜೆಟ್ ಆಯವ್ಯಯ ಬಜೆಟ್ ನ ಮಾಡಲಿಲ್ಲ ಅಂದ್ರೆ ಅದನ್ನ PDO ಯಾರು ಕೊಡ್ತಾನೆ ಅಂತ. PDO ಯಾರಿಗ ಬಜೆಟ್ ನ ಮಾಡಕ್ಕೆ ಅನುಮತಿ ಕೊಡ್ತಾನೆ, ಅವ್ರ ಬಜೆಟ್ ನ ಅದಕ್ಕೆ ಸಂಬಂಧಪಟ್ಟ ತಾಲೂಕು ಪಂಚಾಯತ್. ಹೌದು, ನಮ್ದು ಮೂರು ವ್ಯವಸ್ಥೆ ಇರ್ತಕ್ಕಂಥದ್ದು, ಜಿಲ್ಲಾ ಪಂಚಾಯತ್, ಅದ್ರ ಕೆಳಗಡೆ ತಾಲೂಕು ಪಂಚಾಯತ್, ಅದ್ರ ಕೆಳಗಡೆ ಗ್ರಾಮ ಪಂಚಾಯತಿ. ಸೊ ಹಾಗಾಗಿ ಗ್ರಾಮ ಪಂಚಾಯತಿ ಫೇಲ್ಯೂರ್ ಆದ್ರೆ ತಾಲೂಕು ಪಂಚಾಯತ್ ನೋಡ್ಕೊಳುತ್ತೆ ಅದ್ರ ಕೆಲಸ, ತಾಲೂಕು ಪಂಚಾಯತ್ ಆ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ನೋಡ್ಕೊಳುತ್ತೆ ಅಲ್ವಾ. ಎಸ್, ಈಸಿ ಕ್ವಶನ್ ನೋಡಿ. ಈಗ ಇದನ್ನೇ ಕ್ವಶನ್ ನ ಇನ್ನೊಂದರ ಕೇಳ್ತಾನೆ, ಒಂದೇ ಕ್ವಶನ್ ಪೇಪರ್ ಎರಡು ಹೇಳ್ತಾರೆ ನೋಡಿ. ಈಗ ಫಾರ್ ಎಕ್ಸಾಂಪಲ್, ನೀವು ಕ್ವಶನ್ ಅನಲೈಸ್ ಮಾಡೋಕೆ, ಈಗ ಇಲ್ಲಿ ಏನಿದೆ, ಗ್ರಾಮ ಪಂಚಾಯತಿ ಲೆಕ್ಕಗಳನ್ನು ಮತ್ತು ಆಯವ್ಯಗಳನ್ನು ಸಾಧಾರ ಪಡಿಸುವವರು ಯಾರು ಅಂದ್ರೆ, ಹೂ ಪ್ರೆಸೆಂಟೆಡ್ ದ ಬಜೆಟ್ ಇನ್ ಗ್ರಾಮ ಪಂಚಾಯತಿ. ನೋಡಿ, ಹಿಂದಿನ ಕ್ವಶನ್ ಅಲ್ಲಿ ಅವನೇ ಹೇಳ್ಬಿಟ್ಟಿದ್ದಾನೆ, ಕ್ವಶನ್ ಅಲ್ಲೇ ಹೇಳ್ಬಿಟ್ಟಿದ್ದಾನೆ, ಒಂದು ಗ್ರಾಮ ತನ್ನ ಆಯವ್ಯದ ಅಂದಾಜು ಅಂಗೀಕರಿಸಲು ವಿಫಲವಾದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಅನುಮೋದನೆ ಮಾಡ್ತಾರೆ ತಾಲೂಕು ಪಂಚಾಯತಿ ಮಾಡಕ್ಕೆ. ಹಾಗೆ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಅದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಯಾರು ಅಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ನೋಡಿ, ಇವೆಲ್ಲ ಯಾವ ಪ್ರಕರಣದಲ್ಲಿ ಬರುತ್ತೆ ಹೇಳ್ತೀರಾ, ಪ್ರಕರಣ? ಎಸ್, ಅಥವಾ ಯಾವ ಅಧ್ಯಾಯ ಹೇಳ್ತೀರಾ, ಯಾವ ಚಾಪ್ಟರ್ ಬರುತ್ತೆ, ಯಾವ ಸೆಕ್ಷನ್ ಬರುತ್ತೆ ಹೇಳ್ತೀರಾ? ಹಣಕಾಸು ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧನಾ ಚಾಪ್ಟರ್ 17, ಫೈನಾನ್ಷಿಯಲ್ ಕಂಟ್ರೋಲ್ ಆಡಿಟ್. ನಾನು ನಿಮ್ಗೆ ಹೇಳ್ತೀನಿ, ಬರೀ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಓದ್ಕೊಂಡ್ರಾಗಲ್ಲ, ಬೇರೆ ಎಲ್ಲಾ ಚಾಪ್ಟರ್ಸ್ ಗಳು ಇಂಪಾರ್ಟೆನ್ಸ್ ನಾರ್ ಕ್ವಶನ್ ಬರುತ್ತೆ ಅಂತ ಅದಕ್ಕೆ ಹೇಳೋದು. ಇದ್ರಲ್ಲಿ ನೋಡಿ, ಪ್ರಕರಣ 241 PDO April 1 ನೋಡಿ, ಎಕ್ಸಾಮ್ಗಳಲ್ಲಿ ಈ ತರನು ಕೇಳ್ಬೋದು. April 1 March 31 ಆರ್ಥಿಕ ವರ್ಷದ ಬಜೆಟ್ ಅನ್ನ February 1 March 10 ನಡುವೆ ನಡೆಯುವ ಸಭೆಯಲ್ಲಿ ಮಂಡಿಸತಕ್ಕದ್ದು. ಪ್ರೆಸೆಂಟ್ ಈ ಶುಡ್ ಪ್ರೆಸೆಂಟ್. ಅರ್ಥ ಆಗ್ತಿದೆಯಲ್ಲ, ಯಾರು ಮಂಡಿಸ್ತಾರೆ, ಎಲ್ಲಿ ಮಂಡಿಸ್ತಾರೆ ನೋಡಿ, ಇವೆಲ್ಲ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಹೇಳಿದೀವಿ, ತಾಲೂಕು ಗ್ರಾಮ ಪಂಚಾಯತ್ ಮೊದಲ ಬಜೆಟ್ ಅಂಗೀಕರಿಸಲು ತಪ್ಪಿದಲ್ಲಿ PDO ಬಜೆಟ್ ಅನ್ನು ತಾಲೂಕು ಪಂಚಾಯತ್ ಕಳಿಸತಕ್ಕದ್ದು.
ಅದನ್ನ ಅನುಮೋದಿಸಿದರೆ ಇಒ ಪ್ರಮಾಣಿಸತಕ್ಕದ್ದು ಅಂತ ಎಕ್ಸಿಕ್ಯೂಟಿವ್ ಆಫೀಸರ್ ಅನ್ನ ಪ್ರಮಾಣ ಮಾಡ್ತಾರೆ. ನೋಡಿ ಇವೆಲ್ಲ ಮಾಡಿದ್ವಿ ಸ್ನೇಹಿತರೆ, ಯು ಶುಡ್ ಏನೋ ನಾವು ಇಂಪಾರ್ಟೆಂಟ್ ಆಗಿರೋದೇ ಮಾಡಿರ್ತಕ್ಕಂಥದ್ದು ಹೈಲೈಟ್ ಮಾಡಿರ್ತೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಪಿಡಿಒ. ಪ್ರಕರಣ ಯಾವ್ದು? ಅಧ್ಯಾಯ ಇದು ಪ್ರಕರಣ ಅಧ್ಯಾಯ 17 ಪ್ರಕರಣ 241 17th chapter 17th. ಓಕೆ, ಅರ್ಥ ಆಗ್ತಿದೆಯಲ್ಲ ನೋಡಿ ಹೆಂಗ್ ಕೇಳ್ತಾನೆ ಅಂತ, ಎಲ್ಲೆಲ್ಲಿ ಕೇಳ್ತಾನೆ ಅಂತ. ಸೊ ಹಾಗಾಗಿ ನಿಮ್ ಪ್ರಿಪರೇಷನ್ ಹೆಂಗಿರ್ಬೇಕು ಅಂದ್ರೆ ಸ್ನೇಹಿತರೆ, ಕಾಂಪಿಟೇಷನ್ ಜಾಸ್ತಿ ಇದೆ, ಒಳ್ಳೆ ಜಾಬ್, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಕಡೆ ಇದು ಎಲ್ಲ ಒಳ್ಳೆ ಪಟ 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 ಅಂತ ಎಣಿಸತಕ್ಕಂಥ ಜಾಬ್ಗಳು. ಸೊ ನೀವು ಎಲ್ಲಿರ್ಬೇಕು? ನೀವು ಹಂಗಿರ್ಬೇಕು ಪ್ರಿಪರೇಷನ್. ಎಸ್, ನೆಕ್ಸ್ಟ್ ಬರೋಣ. ಈ ಕೆಳಗಿನ ಯಾವುದು ಗ್ರಾಮ ಪಂಚಾಯತ್ ಪ್ರಾಥಮಿಕ ಕಾರ್ಯ ಅಲ್ಲ. ಅಲ್ಟಿಮೇಟ್ ನೋಡಿ, ಅಲ್ಟಿಮೇಟ್ ಇದೆ. ನಾನು ಈಗ ರೀಸೆಂಟ್ ಆಗಿ ಎಂಡ್ ಆಫ್ ನಾನು ತುಂಬಾ ಜನ ವಿಡಿಯೋಸ್ಗಳು ನೋಡೋದಿಲ್ಲ, ಇದು ಯಾರು ಬೇಜಾರು ಅಂತೀರ, ನಾನು ಅದನ್ನೇ ಹೇಳೋದು. ಸ್ಕೆಡ್ಯೂಲ್ಸ್ಗಳಲ್ಲಿ ನಾವು ಮಾಡಿದೀವಿ ಸ್ಕೆಡ್ಯೂಲ್ಸ್ ಅಥವಾ ಅನುಸೂಚಿ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದೆ. ಅಲ್ಲಿ ಪ್ರೈಮರಿ ಕಾರ್ಯ ಅಲ್ಲ ಅಂತ ಕೇಳಿದಾನಷ್ಟೇ, ಅಂದ್ರೆ ಇಟ್ ಈಸ್ ಜನರಲ್ ಕಾರ್ಯ ಅಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ ನಾವು ಶೆಡ್ಯೂಲ್ ಒಂದಲ್ಲಿ ಸಾಮಾನ್ಯ ಕಾರ್ಯಗಳಲ್ಲಿ ಇದ್ರ ಬಗ್ಗೆ ಲಿಸ್ಟ್ ಕೊಟ್ಟಿದ್ದೀವಿ. ಎಸ್, ಇದೆ ಪ್ರೈಮರಿ ಅಂದ್ರೆ ಇದರ ಕಾರ್ಯಗಳು ನಾವು ಎಲ್ಲ ಲಿಸ್ಟ್ ಕೊಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3, ಶೆಡ್ಯೂಲ್ 4, ಅನುಸೂಚಿ 1, 2, 3, 4 ಅದರಲ್ಲಿ ಇದೆ. ಬಟ್ ಸಾಮಾನ್ಯ ಕಾರ್ಯ, ಜನರಲ್ ಪ್ರೈಮರಿ ಕಾರ್ಯ ಅಲ್ಲ ಅದು. ಎಸ್, ಎನ್ವೈರನ್ಮೆಂಟ್ ಅಲ್ಲಿ ಗ್ರಾಮೀಣ ಪರಿಸರ ಅಂತ ಕೊಟ್ಟಿದ್ದಾನೆ, ಆದ್ರೆ ಇಲ್ಲಿ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಪ್ರೊಟೆಕ್ಷನ್ ಅದರ ಗ್ರಾಮ ಪಂಚಾಯತಿಯ ಕಾರ್ಯ ಅಲ್ಲ. ಅಂದ್ರೆ ಸಾಮಾನ್ಯ ಪ್ರಾಥಮಿಕ ಕಾರ್ಯ ಅಲ್ಲ ಮಾಡ್ಬೇಕು. ಅದರಲ್ಲಿ ಗ್ರಾಮ ಪಂಚಾಯತಿಯ ಕಾರ್ಯಗಳಲ್ಲಿ ಫಂಕ್ಷನ್ಸ್ ಗಳಲ್ಲಿ ಗ್ರಾಮೀಣ ಪರಿಸರ ರಕ್ಷಣೆ ಇದೆ, ಮತ್ತೆ ಸಾಮಾಜಿಕ ಅರಣ್ಯ ಮಾಡಬೇಕು ಅಂತಿದೆ. ಬಟ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡಬೇಕು ಅಂತ ಇಟ್ ಇಸ್ ನಾಟ್ ಮಾಡಬೇಕು, ಬಟ್ ಇಟ್ ಇಸ್ ನಾಟ್ ಪ್ರಾಥಮಿಕ ಕಾರ್ಯ ಅಲ್ಲ, ಪ್ರೈಮರಿ ಕಾರ್ಯ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜನನ ಮತ್ತು ಮರಣ ನೋಡಿ, ಕುಡಿಯುವ ನೀರು, ಇದೆಲ್ಲ ಬೇಕಾಗಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬನ್ನಿ. ಗ್ರಾಮ ಪಂಚಾಯತಿನ ವಿಸರ್ಜಿಸುವ ಅಧಿಕಾರವು ಈ ಕೆಳಗಿನ ಯಾರಿಗಿದೆ? ಇದು ಈಸಿ ಕ್ವಶನ್. ಯಾರಿದೆ? ಜಿಲ್ಲಾ ಪಂಚಾಯತ್ಗೆ ಇರೋದು ವಿಸರ್ಜ. ಇದು ಎಲ್ಲಿ ಬರುತ್ತೆ ಹೇಳಿ ನೋಡೋಣ. ಇಲ್ಲಿ ಹೈಲೈಟ್ ಇದೆ, ಹೇಳ್ಬಿಡ್ತೀರಿ. ಎಸ್, ಎಲ್ಲಿ ಬರುತ್ತೆ ಹೇಳಿ ನೋಡೋಣ. ಸಿ, ನಿಮ್ಮ ಒಂದು ಕಲ್ತಿರ್ತಕ್ಕಂಥದ್ದು ಓರೆಗಚ್ಚು ನೋಡಿ. ಇವಾಗ ನೀವು ಓದಿದಿರಲ್ವಾ, ನಾವು ಮಾಡಿದೀವಿ ವಿಡಿಯೋ, ತುಂಬಾ ಜನ ನೋಡಿರ್ತೀರ. ಎಸ್, ಎಲ್ಲಿ ಬರುತ್ತೆ, ಯಾವ ಪ್ರಕರಣ ಯಾವ ಅಂದ್ರೆ ಅದಕ್ಕೆ ಹೇಳೋದು ಸ್ನೇಹಿತರೆ, ಒಂದ್ಸಲ ನೋಡ್ಬಿಟ್ರೆ ಆಗಲ್ಲ. ಮೀ 3-4 ಅಂದ್ರೆ ನಿಮ್ಗೆ ನೆನಪಲ್ಲಿ ಉಳ್ಕೊಳ್ಳೋ ತನಕ ನೀವು ಒಂದೊಂದ್ಸಲ ಓದ್ದಾಗ ಒಂದೊಂದ್ ನೆನಪಲ್ಲಿ ಉಳ್ಕೊಳ್ತಾರೆ, ಒಂದ್ಸಲ ಓದಾಗ ಒಂದೊಂದ್ ಅರ್ಥ ಆಗುತ್ತೆ. ನೀವ್ ಎಷ್ಟು 3-4 ಓದಾಗ್ಲಾಗ್ತಾ ಟೈಮ್ಸ್ ಅಲ್ಲಿ ನೋಡ್ದಾಗ್ಲಾಗಲ್ವಾ, 10 ಸಲ ನೋಡಿ ಸರ್. ಯು ಹ್ಯಾವ್ ಎ ಮೋರ್ ಟೈಮ್, ನೋಟಿಫಿಕೇಶನ್ ಆಗಿಲ್ಲ, ಮೋರ್ ಟೈಮ್ ಇದೆ, ಯು ಕ್ಯಾನ್ ಡೂ ಇಟ್. ಪಂಚಾಯತಿಗಳ ವಿಸರ್ಜನೆ ಅಲ್ಲಿ ಬರುತ್ತೆ ನೋಡಿ. ಗೆಜೆಟ್ ಅಲ್ಲಿ ಪ್ರಕಟಿಸಿದಾಗ ಇಲ್ಲಿ ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ. ದ ಆಕ್ಟ್ ಆರ್ ಎನಿ ಅದರ್ ಲಾ ಟೈಮ್ ಬಿಂಗ್ ಇನ್ ಫೋರ್ಸ್ ದ ಜಿಲ್ಲಾ ಪಂಚಾಯತ್ ಮೇ ಬೈ ಎನ್ ಆರ್ಡರ್ ಪಬ್ಲಿಷ್ಡ್ ಇನ್ ದ ಅಫಿಷಿಯಲ್ ಗೆಜೆಟ್ ಡಿಸಾಲ್ವ್ ದ ಗ್ರಾಮ ಪಂಚಾಯತ್. ಓಕೆ, ಅಂದ್ರೆ ಅಫಿಷಿಯಲ್ ಗೆಜೆಟ್, ಸರ್ಕಾರದ ಗೆಜೆಟ್ ಅಲ್ಲಿ ಜಿಲ್ಲಾ ಪಂಚಾಯತ್ ಮುಖಾಂತರ ಇದನ್ನ ಮಾಡ್ಬೋದು. ಯಾಕಂದ್ರೆ ಇದು ಸೇಮ್ ಪ್ರೊಸೀಜರ್ ಈಗ ಜಿಲ್ಲಾ ಪಂಚಾಯತ್ಗೆ ಸರ್ಕಾರ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಜಿಲ್ಲಾ ಪಂಚಾಯತಿಯಲ್ಲಿ ನೋಡಿ, ಇಲ್ಲಿ ತಾಲೂಕು ಪಂಚಾಯತಿ ಕೂಡ ಇಲ್ಲ ಇಲ್ಲಿ. ಸೊ ಹಾಗಾಗಿ ನೀವು ಜಿಲ್ಲಾ ಪಂಚಾಯತ್ ಕಣ್ಮುಚ್ಕೊಂಡಿ, ಸರ್ಕಾರನು ಕೂಡ ಇಲ್ಲ ಇಲ್ಲಿ. ಅಸಿಸ್ಟೆಂಟ್ ಕಮಿಷನರ್ ಇವ್ರಿಗೆಲ್ಲ ವಿಸರ್ಜನೆ ಮಾಡಕ್ ಅಧಿಕಾರ, ಇವರಲ್ಲಿ ಕಾರ್ಯಾಂಗ. ಕಾರ್ಯಾಂಗ ಸಿಂಪಲ್ ಸರ್. ಶಾಸಕಾಂಗ, ಶಾಸಕಾಂಗನ ಕಾರ್ಯಾಂಗ ರಿಸರ್ವ್ ಮಾಡಕ್ ಆಗಲ್ಲ, ಸಿಂಪಲ್. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಎಸ್. ನೆಕ್ಸ್ಟ್ ಬನ್ನಿ. ಪಂಚಾಯಿತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹ ಅಂತ ಪರಿಗಣಿಸ್ತೀವಿ? ನೋಡಿ, ಇದು ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಸಲ, ಬೇರೆ ಬೇರೆ ಗ್ರಾಮ ಪಂಚಾಯತಿ ಒಂದು 4-5 ಚಾಪ್ಟರ್ಗಳಲ್ಲಿ ಇದ್ರ ಬಗ್ಗೆ ತುಂಬಾ ಸಲ ಹೇಳ್ಬಿಟ್ಟಿದೀವಿ ಅಲ್ವಾ. ಅಂದ್ರೆ ವಲ್ನರಬಲ್ ಸೆಕ್ಷನ್ ಅಂತ ಏನ್ ಕರಿತೀವಿ ಇಲ್ಲಿ, ಯಾವ್ದು ಅಲ್ಲ ಅಂತ ಕೇಳಿದ್ದಾನೆ, ನೆಗೆಟಿವ್ ಸ್ಟೇಟ್ಮೆಂಟ್. ಬಟ್ ವಲ್ನರಬಲ್ ಸೆಕ್ಷನ್ ಅಂದ್ರೆ ಏನು? ವಲ್ನರಬಲ್ ಸೆಕ್ಷನ್ ಅಂದ್ರೆ ಯಾರು ಎಸ್ ಸಿ ಇರ್ತಾರೆ, ಎಸ್ ಟಿ ಇರ್ತಾರೆ, ಹಿಂದುಳಿದರು, ಒ ಬಿ ಸಿ ಇರ್ತಾರೆ, ಅಥವಾ ವಲಸಿಗರು ಇರ್ತಾರೆ, ವಲಸಿಗರು, ಭಿಕ್ಷುಕರು, ಇವರ ವಲ್ನರಬಲ್, ನಿರುದ್ಯೋಗಿಗಳು, ಸಾಕ್ಷರತವಲ್ಲದವರು ಇವರ್ಯಾರು ಅಲ್ಲ. ವಲಸಿಗರು, ಭಿಕ್ಷುಕರು, ಇವೆಲ್ಲ ನಾವು ಲಿಸ್ಟ್ ಕೊಟ್ಟಿದ್ದೀವಿ. ಭಿಕ್ಷುಕರು ವಲ್ನರಬಲ್ ಸೆಕ್ಷನ್, ಸುರಕ್ಷಿತವಲ್ಲದ ಸಮೂಹ ಅಂದ್ರೆ ಸುರಕ್ಷಿತವಾದ ಮಾಡ್ತಕ್ಕಂಥ ಸಮೂಹ ಇಲ್ಲಿ ವಲ್ಲದ ಅಂತ ಕೊಟ್ಟಿರೋದು, ಸಾರಿ, ಸುರಕ್ಷಿತವಲ್ಲದ ಸಮೂಹ ಯಾವುದು? ವಲ್ನರಬಲ್ ಸೆಕ್ಷನ್. ಎಸ್, ಸುರಕ್ಷಿತವಾಗಿರ್ತಕ್ಕಂಥದ್ದಲ್ಲ, ಅಲ್ಲದ, ಇವರೆಲ್ಲ ಸುರಕ್ಷಿತವಲ್ಲದ ಸಮೂಹ ಅಂದ್ರೆ ವಲಸಿಗರು ಇಸ್ ದ ರೈಟ್ ಆನ್ಸರ್.
ಇಲ್ಲಿ ಸಾಕ್ಷರಸರು, ಶಾಲೆ ಬಿಟ್ಟವರು, ನಿರುದ್ಯೋಗಿಗಳು ಸುರಕ್ಷಿತವಾಗಿರ್ತಾರ. ನಿರುದ್ಯೋಗಿಗಳು ಅಂದ ತಕ್ಷಣ ಉದ್ಯೋಗ ಇಲ್ಲ ಅಂತಂದ್ರೆ ಏನು, ಅವ್ರ ಸ್ವಂತ ಉದ್ಯೋಗ ಮಾಡ್ತಿರ್ಬೋದು, ಅಂದ್ರೆ ಸಾಮಾಜಿಕವಾಗಿ ಅಂತ ಕೇಳಿದ್ದಾನೆ. ಓಕೆ, ಸೋಷಿಯಲಿ ಅರ್ಥ ಮಾಡ್ಕೊಳ್ಳಿ, ಸೋಷಿಯಲಿ. ನೆಕ್ಸ್ಟ್ ಬರ್ತೇನೆ. 2 ಅಕ್ಟೋಬರ್ 1959 ರಾಜಸ್ಥಾನ ಯಾವ ಜಿಲ್ಲೆಯ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಲು ಪ್ರಥಮ ಎನಿಸಿಕೊಂಡಿತ್ತು? ನಮ್ಗೆ ಗೊತ್ತಿದೆ ಈ ಪಂಚಾಯತ್ ನ ತಂದಿದ್ದು ಯಾವುದು ಫಸ್ಟ್ ರಾಜ್ಯ ಅಂತಂದ್ರೆ ರಾಜಸ್ಥಾನ ಅಂತ ಗೊತ್ತಿದೆ. ರಾಜಸ್ಥಾನದಲ್ಲಿ ಯಾವುದು ಅಂತ ಗೊತ್ತಿರಬೇಕಲ್ಲ, ಎಲ್ಲಿ ತಂದಿದ್ರು ಅಂತ ಗೊತ್ತಿರಬೇಕಲ್ಲ. ಸೊ ಅದೇ ಕ್ವಶನ್ ಇದೆ, ಅಷ್ಟೇ ಸಿಂಪಲ್ ಕ್ವಶನ್ ಇದು. ನಾಗೋರ್ ಸಿಂಪಲ್ ಕ್ವಶನ್, ಇದನ್ನ ಆರಾಮಾಗಿ ನಿಮಗೆ ಗೊತ್ತಿರುತ್ತೆ, ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬನ್ನಿ. ಎಂ ಜಿ ನರೇಗಾ, ಓಕೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರಿತೀವಿ, ಕಾಯ್ದೆ ಅಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸವನ್ನು ಖಾತ್ರಿ, 100 ದಿನಗಳ, ವರ್ಷಕ್ಕೆ 100 ದಿನಗಳ ಕೆಲಸ ಖಾತರಿ. ಯಾರಿಗ್ ಕೊಡ್ತಾರೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವವರಿಗೆ, ಕೆಲಸ ಮಾಡೋರಿಗೆ. ಅಲ್ಲಿ ಬಿಪಿಎಲ್, ಎಪಿಎಲ್, ನಗರದಲ್ಲಂತೂ ಇಲ್ಲ, ಇದು ಗ್ರಾಮೀಣಕ್ಕೆ. ಸೊ ಈ ತರ ಡಿವೈಡ್ ಮಾಡಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಯಾರು ಆಗ್ಲಿ, ಅಲ್ಲಿ ಕೆಲಸ ದುಡಿಯಕ್ ಬರುವಂತ ಕೂಲಿಗಳು ಮಾಡ್ತಕ್ಕಂಥವ್ರಿಗೆ ಕೆಲಸ ಕೊಡ್ತಕ್ಕಂಥ 100 ದಿನ. ಸೊ ಅದು ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ. ಇದು ಹೆಸರೇ ಫುಲ್ ಫಾರ್ಮ್ ಹೇಳುತ್ತೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ. ಓಕೆ, ಈಸಿ ಕ್ವಶನ್ ಇದು ಕೂಡ. ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರ ನೋಡಿದ್ರ, ಇದೇ ಕ್ವಶನ್ ನಾನು ಹೇಳಿದ್ವಿ ಈಗ ರೀಸೆಂಟ್ ಆಗಿ ನಾವು ನೋಡಿದ್ವಿ. ಹಿಂದೆ ಬೇರೆ ಬೇರೆ ನೋಡಿಬೇಕಾದ್ರೆ ಬರ್ತೀನಿ ಆ ಕ್ವಶನ್ಗೂ, ನಾನು ಆ ಕ್ವಶನ್ ಒಂದ್ಸಲ ತೋರಿಸ್ತೇನೆ ನಿಮ್ಗೆ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅವಾಗ. ಆಯ್ತಪ್ಪ, ಎಷ್ಟು ಮುಂದೆ ಬಂದ್ಬಿಟ್ಟಿದೀವಿ. ಹಾ ನೋಡಿ, ಈ ಕ್ವಶನ್ ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳಿದ್ವಿ, ಕರ್ನಾಟಕ ಗ್ರಾಮ ಸ್ವರಾಜ್ ಅದಿಲ್ಲ ಇದಲ್ಲ, ಒಂದ್ ನಿಮಿಷ. ಹಾ ಇದು ಇದು ಅಲ್ಲ, ಎಲ್ಲೋಯ್ತು ಅದು ಕ್ವಶನ್. ಎಸ್, ಓಕೆ, ಇಲ್ಲಿ ನೋಡಿ ಈ ಕ್ವಶನ್. ಕ್ವಶನ್ ಯಾವ್ದು, ಹಾ, ಪಂಚಾಯತಿಯ ಸ್ವತ್ತುಗಳು ಮತ್ತು ನಿಧಿಗಳಲ್ಲಿ ನಾವು ನೋಡಿದ್ವಿ. ಯಾವ್ದು ಕ್ವಶನ್ ಅನ್ನು ನೋಡೋದಲ್ಲ, ಯಾವ್ದು ಗೊತ್ತಾಗ್ತಾ ಇಲ್ವಲ್ಲ ಕ್ವಶನ್ ಅದು. ಇಲ್ಲಿ ತೊಂದರೆ ಇಲ್ಲ. ಹಾ ಇಲ್ಲಿ ನೋಡಿ, ತೆರಿಗೆ ಮತ್ತು ಫೀಸ್ಗಳು ಇಲ್ಲಿ ನಾವು ಓದಿದ್ವಿ, ಗ್ರಾಮ ಪಂಚಾಯತಿ ತೆರಿಗೆ ಮತ್ತು ಫೀಸ್ಗಳು ಅಂತ. ಈ ಕ್ವಶನ್ ಅಲ್ಲಿ ಈ ವಿಧಿ ನೋಡಿದ್ವಿ ನಾನು. ಇದೇ ಕ್ವಶನ್ ಅನ್ನ ಇಲ್ಲಿ ಪ್ರಕರಣ ಬದಲು ಅವನು ಡೈರೆಕ್ಟ್ ಆಗಿ ಕೇಳಿದ್ದಾನೆ ಅಷ್ಟೇ. ಓಕೆ, ಇಲ್ಲಿ ಪ್ರಕರಣ ಬದಲು ಇಲ್ಲಿ ಏನಕ್ಕೆ ಡೈರೆಕ್ಟ್ ಆಗಿ ಕೇಳಿದ್ದಾನೆ, ಒಂದು ನಿಮಿಷ. ಎಸ್, ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರ ಇರುತ್ತೆ ನೋಡಿ, ಗ್ರಾಮ ಪಂಚಾಯತಿಗೆ ಆ ಒಂದು ಅಧಿಕಾರ ಇರುತ್ತೆ. ತಾಲೂಕು ಪಂಚಾಯತಿ ಅಡಿಯಲ್ಲೇ ಗ್ರಾಮ ಪಂಚಾಯತಿ ಬರೋದು, ಜಿಲ್ಲಾ ಪಂಚಾಯತಿಲೇ ಗ್ರಾಮ ಪಂಚಾಯತಿ ಬರೋದು, ಗ್ರಾಮ ಸಭೆಗೆ ಇರೋದು ಗ್ರಾಮ ಪಂಚಾಯತಿಗೆ. ಅರ್ಥ ಆಗ್ತಿದೆಯಲ್ಲ, 199th ಪ್ರಕರಣ ಓದಿದ್ವಲ್ಲ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ. ಎಸ್, ಯು ಶುಡ್ ಲರ್ನ್ ಲೈಕ್ ದಿಸ್. ಅದನ್ನ ಹೇಳಿದ್ದು ತೆರಿಗೆ ಮತ್ತು ಫೀಸ್ಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ನಾವು ನೋಡಿ, ಇಲ್ಲೇ ಇದೆ, ನಾವು ಹಿಂದೆ ಹುಡುಕ್ತಾ ಇದೀವಿ, ಇಲ್ಲೂ ಕೂಡ ಕೊಟ್ಟಿದ್ದೀವಿ. ನೋ ಇಶ್ಯೂಸ್. ನೋಡಿ, ಇವತ್ತು ಒಂದಷ್ಟು ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೆಂಗ್ ಬರುತ್ತೆ ಅಂತ. ಡಿಫಿಕಲ್ಟಿ ಲೆವೆಲ್ ನೋಡಿ, ಈಸಿ ಕ್ವಶನ್ ಈಸಿನೂ ಬಂದಿದೆ ನಮ್ಮ ಇದು. ವಿಡಿಯೋ ನಂಬರ್ 7 ಯಾವುದೋ ಪ್ರಶ್ನೋತ್ತರದ್ದು, ನಾವು ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ವಿಡಿಯೋ ನಂಬರ್ 1, 2, 3, 4, 5 ಇದೆಲ್ಲ ನಿಮ್ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತದಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಈಸಿ ಕ್ವಶನ್ಸ್ ಇವೆ, ಡಿಫಿಕಲ್ಟಿನೇ ಕೇಳಬೇಕು ಅಂತಿಲ್ಲ. ಇವತ್ತು ನೋಡಿ, ಒಂದು 20 ಕ್ವಶನ್ಸ್ ಆತರ ಡಿಸ್ಕಸ್ ಮಾಡಿದ್ವಿ, 20-22 ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ವಶನ್ ನೋಡಿ ಹೆಂಗಿದೆ ಕೇಳಿದಾನೆ. ಹಾಗಾಗಿ ಎಲ್ಲಾ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲನೂ ಕೂಡ ಓದ್ಬೇಕಾಗತ್ತೆ. ಸೊ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ವಿತ್ ಅಮೆಂಡ್ಮೆಂಟು, ದಯವಿಟ್ಟು ರೆಫರ್ ಮಾಡ್ತಾ ಹೋಗಿ, ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡಿ. ಎಸ್, PDF ಶಾರ್ಟ್ಲಿ ವಿ ವಿಲ್ ಪ್ರೊವೈಡ್, ವಿ ಆರ್ ಮೇಕಿಂಗ್ ಅಂದ್ರೆ ಕರೆಕ್ಟ್ ಮಾಡಿ, ಮೇಕಿಂಗ್ ಮಾಡಿ, ಇನ್ನು ಫಾರ್ಮ್ಯಾಟ್ ಮಾಡಿ ಮಾಡ್ತಾ ಇದೀವಿ. ಶಾರ್ಟ್ಲಿ ವಿ ವಿಲ್ ಪ್ರೊವೈಡ್, ನೋ ಇಶ್ಯೂಸ್. ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಲಿಂಕ್ಸ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.